ಒಬ್ಬರಲ್ಲ ಇಬ್ಬರಲ್ಲ ಹನ್ನೆರಡು ಮಂದಿ ಪ್ರಚರಣಕಾರರಿಂದ ತಿರಸ್ಕೃತಗೊಂಡ ಅದೇ ರಚನೆಯಿಂದ ಯಾವತ್ ಪ್ರಪಂಚವೇ ಸಾಹೋ ಅನ್ನುವ ಹಾಗೆ ಮಾಡಿ $20 ಬಿಲಿಯನ್ ಗಳನ್ನು ಒಂದು ಮಹಿಳೆ ಸಾಧಿಸಿದಾಗ ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? ಕನಿಷ್ಠ ಗ್ರಾಜ್ಯುಯೇಷನ್ ಕೂಡ ಪೂರ್ತಿ ಮಾಡದೇ ಇದ್ದರೂ ತನ್ನಲ್ಲಿರುವ ಟ್ಯಾಲೆಂಟ್ನಿಂದ ಪ್ರಪಂಚದಲ್ಲಿರುವ ಮೊಬೈಲ್ ಫೋನ್ಗಳ ರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ಒಬ್ಬ ವ್ಯಕ್ತಿ ಒಂದು No.1 ಕಂಪನಿಗೆ CEO ಆದಾಗ ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? ಹಾಗ್ವರ್ಡ್ ಸಂಸ್ಥೆಯ ಒಬ್ಬ ಡ್ರಾಪ್ಡೌಟ್ ವಿದ್ಯಾರ್ಥಿ ಅತಿದೊಡ್ಡ ಸಾಫ್ಟ್ವೇರ್ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯಬೇಕಾದರೆ ನಮ್ಮಿಂದ ಏಕೆ ಸಾಧ್ಯವಿಲ್ಲ? 3 ವರ್ಷದ ವಯಸ್ಸಿನಲ್ಲಿಯೂ ಸಹ ಮಗುವಿಗೆ ಮಾತುಗಳು ಬರುತ್ತಿಲ್ಲವೆಂದು ಡಾಕ್ಟರನ್ನು ಸಂಪರ್ಕಿಸಿದರೆ ಈ ಹುಡುಗನಲ್ಲಿ ಬೆಳವಣಿಗೆ ಇಲ್ಲ ಎಂದು ಹೇಳಿದರು. ಆದರೆ ಅದೇ ಬೆಳವಣಿಗೆ ಇಲ್ಲದ ಹುಡುಗ ಈಗ ಆಧುನಿಕ ಭೌತಶಾಸ್ತ್ರದ ಪಿತಾಮಹನಾಗಿ 1921 ನೊಬೆಲ್ ಪ್ರಶಸ್ತಿಯನ್ನು ಪಡೆದರಲ್ಲವೇ? ಆದರೆ ನಮ್ಮಿಂದ ಇದು ಯಾಕೆ ಸಾಧ್ಯವಿಲ್ಲ? ಬಾಲ್ಯದಲ್ಲಿ ಮನೆಯವರಿಗೆ ಸಹಾಯ ಮಾಡಬೇಕೆಂದು ಎಷ್ಟೋ ಕಷ್ಟಗಳನ್ನು ಎದುರಿಸಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟು ಅವರ ಸಹೋದರಿಯೊಂದಿಗೆ ಬೀದಿಗಳಲ್ಲಿ ಡ್ಯಾನ್ಸ್ ಮಾಡಿ ಹಣವನ್ನು ಬೇಡಿ ಅದೇ ಬೀದಿಗಳಲ್ಲಿ ಮಲಗುತ್ತಾ ಹಸುವಿನಿಂದ ಒದ್ದಾಡಿದ ಆ ವ್ಯಕ್ತಿಯೇ ಆತನ ಬಾಧೆಗಳನ್ನು ಭರಿಸುತ್ತಾ ಹಾಸ್ಯವನ್ನು ಸೃಷ್ಟಿಸಿ ಆ ಹಾಸ್ಯಕ್ಕೆ ಹಾಸ್ಯಭಿಮನಾಗಿ ಎಷ್ಟೋ ಅಭಿಮಾನಿಗಳ ಮುಖದಲ್ಲಿ ನಗುವನ್ನು ಮೂಡಿಸಿದಾಗ ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? ಪ್ರತಿಭೆಯ ಮುಂದೆ ಜಾತಿ ಧರ್ಮ ಬಣ್ಣ ರೂಪುರೇಖೆಗಳೇನೂ ನಿಲ್ಲುವುದಿಲ್ಲವೆಂದು ನಿರೂಪಿಸಿ ಪ್ರಪಂಚದಲ್ಲಿ ಕೋಟಾನುಕೋಟಿ ಅಭಿಮಾನಿಗಳನ್ನು ಒಬ್ಬ ವ್ಯಕ್ತಿ ಸಂಪಾದಿಸಿದಾಗ ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? ತನ್ನ 18 ವರ್ಷದ ವಯಸ್ಸಿನಲ್ಲಿ ಕರ್ನಾಟಕದ ವಿರುದ್ಧ ನಡೆಯುತ್ತಿದ್ದ ರಣಜಿ ಕ್ರಿಕೆಟ್ನಲ್ಲಿ ಡೆಲ್ಲಿಯ ಪರವಾಗಿ ಆಡುವಾಗ ತನ್ನ ತಂದೆಯ ಮರಣದ ವಾರ್ತೆಯನ್ನು ಕೇಳಿ ಕೂಡ ತನ್ನ ತಂಡವನ್ನು ಗೆಲ್ಲಿಸಲು ಆಡಿ 90 ರನ್ಗಳನ್ನು ಗಳಿಸುವ ಮೂಲಕ ಏಕಾಂಗಿ ಹೋರಾಟದಿಂದ ತಂಡವನ್ನು ಗೆಲ್ಲಿಸಿ ತನ್ನ ಅದೃಷ್ಟವನ್ನೇ ಬದಲಿಸಿಕೊಂಡು ಭಾರತ ತಂಡದಲ್ಲಿ ಒಬ್ಬ ಅಗ್ರಗಣ್ಯ ಆಟಗಾರನಾಗಿ ಹೊರಹೊಮ್ಮಿದಾಗ ಇದು ನಮ್ಮಿಂದ ಏಕೆ ಸಾಧ್ಯವಿಲ್ಲ? 40 ವರ್ಷದ ವಯಸ್ಸಿನಲ್ಲಿ ರಸ್ತೆಯ ಬಳಿ ಚಿಕನ್ ಮಾರಲು ಶುರು ಮಾಡಿದ ವ್ಯಕ್ತಿ ಈಗ ಸರಿಸುಮಾರು 119 ದೇಶಗಳಲ್ಲಿ ತನ್ನ ಔಟ್ಲೆಟ್ಗಳನ್ನು ಸ್ಥಾಪಿಸಿ ಜಯಗಳಿಸುವುದಕ್ಕೆ ವಯಸ್ಸು ಅಡ್ಡಿಯಿಲ್ಲ ಎಂದು ಒಬ್ಬ ವಯಸ್ಸಾದ ವ್ಯಕ್ತಿ ತೋರಿಸಿಕೊಟ್ಟಾಗ ಇದು ನಮ್ಮಿಂದ ಏಕೆ ಸಾಧ್ಯವಿಲ್ಲ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಒಬ್ಬ ಮಹಿಳೆ ಮಾನವ ಸೇವೆಗೆ ದಿಕ್ಸೂಚಿಯಾದಾಗ ಇದು ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? 14 ವರ್ಷದ ವಯಸ್ಸಿನಲ್ಲಿ ತಂದೆ ತಾಯಿಯರ ಜೊತೆ ಒಡಹುಟ್ಟಿದವರನ್ನು ಸಹ ಕಳೆದುಕೊಂಡು ಒಂಟಿಯಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ಓಟದಲ್ಲಿ ನಮ್ಮ ದೇಶದ ಕೀರ್ತಿಯನ್ನು ಪ್ರಪಂಚದ ಎಲ್ಲ ಕಡೆ ಹಬ್ಬಿಸಿ ಫ್ಲೈಯಿಂಗ್ ಸಿಖ್ ಎಂದು ಹೆಸರು ಪಡೆದಾಗ ನಮ್ಮಿಂದ ಯಾಕೆ ಇದು ಸಾಧ್ಯವಿಲ್ಲ? ಏಕಾಗ್ರತೆ ಇಟ್ಟು ಆರಂಭಿಸಿದರೆ ಮಿತ್ರಮಾ ನಿನ್ನಿಂದ ಯಾಕೆ ಸಾಧ್ಯವಿಲ್ಲ? ನನ್ನಿಂದ ಯಾಕೆ ಸಾಧ್ಯವಿಲ್ಲ? ನಮ್ಮಿಂದ ಯಾಕೆ ಸಾಧ್ಯವಿಲ್ಲ? Please subscribe. Please do subscribe. Please subscribe. Please subscribe. Please subscribe to our YouTube channel.